ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಸರಳ ಮತ್ತು ಅರ್ಥಪೂರ್ಣವಾಗಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಪಟ್ಟಣದ ಬಾಬು ಜಗಜೀವನರಾಮ್ ಭವನದಲ್ಲಿ ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಜರುಗಿದ ಈ ಕಾರ್ಯಕ್ರಮದಲ್ಲಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ತಾಲೂಕಾ ದಂಡಾಧಿಕಾರಿ ಡಾಕ್ಟರ್ ಡಿಎಚ್ ಹೂಗಾರ್ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಚಾಲನೆಯನ್ನು ನೀಡಿದ್ದಾರೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಯಾದಂತಹ ವಿಆರ್ ನಾಗನೂರ್ ಗಣ್ಯರನ್ನ ಸ್ವಾಗತಿಸಿ ಗ್ರಂಥ ನೀಡಿ ಅಭಿನಂದಿಸಿದ್ದಾರೆ. ವೇದಿಕೆಯ ಮೇಲೆ ಹುಕ್ಕೇರಿಯ ಪುರಸಭೆಯ ಅಧ್ಯಕ್ಷ ಅಣ್ಣಪ್ಪ ಪಾಟೀಲ್, ಜಿಲ್ಲಾ ಜಾಗೃತ ಸಮಿತಿಯ ಸದಸ್ಯರಾದ ಸುರೇಶ್ ತಳವಾರ್, ವಿಭಾಗೀಯ ಸದಸ್ಯ ರಮೇಶ್ ಹುಂಜಿ, ಇಒ ಉಮೇಶ್ ಸಿದ್ನಾಳ್, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ವಿಆರ್ ನಾಗನೂರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಮಹಾಂತೇಶ್ ನಾಯಕ್ ಉಪಸ್ಥಿತರಿದ್ದರು. ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಸ್ಎಸ್ಎಲ್ಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಅಭಿನಂದಿಸಲಾಗಿದೆ. ಇದೇ ಸಂದರ್ಭದಲ್ಲಿ ದಂಡಾಧಿಕಾರಿಯಾದಂತಹ ಡಾಕ್ಟರ್ ಹುಗಾರ್ ಅವರು ಮಾತನಾಡಿದ್ದು, ಮಹರ್ಷಿ ವಾಲ್ಮೀಕಿಗಳು ಒಬ್ಬ ಬೇಟೆಗಾರನಾಗಿ ನಂತರ ಪರಿವರ್ತನೆಗೊಂಡು ರಾಮಾಯಣ ಗ್ರಂಥ ಬರೆಯುವ ಮೂಲಕ ಶಿಕ್ಷಣದಿಂದ ನಾವು ಏನೆಲ್ಲ ಮಾಡಬಹುದು ಎಂಬುದನ್ನು ಜಗತ್ತಿಗೆ ಪರಿಚಯಿಸುವ ಮೂಲಕ ವಿದ್ಯೆಯನ್ನು ಯಾರೂ ಕದಿಯಲು ಮತ್ತು ಭಾಗ ಮಾಡಲು ಸಾಧ್ಯವಿಲ್ಲ ಎಂದು ತೋರಿಸಿ ನಾವು ಸನ್ಮಾರ್ಗದಿಂದ ನಡೆಯಬೇಕು ಎಂಬುದನ್ನು ಹೇಳಿದ ಮಹಾನ್ ವ್ಯಕ್ತಿಗಳು ಇವರು ವಾಲ್ಮೀಕಿಗಳು ಎಂದು ಕೊಂಡಾಡಿದ್ದಾರೆ. ನಂತರ ರಾಜೇಂದ್ರ ಪಂಗನ್ನವರ್ ಉಪನ್ಯಾಸ ಮಾಡಿದ್ದು, ಕೊನೆಯಲ್ಲಿ ಹುಕ್ಕೇರಿಯ ಶ್ರೀಗಳು ಆಶೀರ್ವಚನವನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡ ಉದಯ್ ಹುಕ್ಕೇರಿ, ಭೀಮಪ್ಪ ಕೋಟ್ಯಾಗೋಳ್, ರಾಜೇಂದ್ರ ಪಂಗನ್ನವರ್, ಲೋಕೋಪಯೋಗಿ ಸಹಾಯಕ ನಿರ್ದೇಶಕರಾದಂತಹ ಗಿರೀಶ್ ದೇಸಾಯಿ, ಬಿಇಒ ಮೋಹನ್ ದಂಡೇನ್, ಟಿಎ ನಾಂದನಿ, ಮಹಾದೇವ್ ಪಟಗುಂದಿ, ಶ್ರೀಶೈಲ್ ಹಿರೇಮಠ್, ಶಿವಾನಂದ್ ಗುಂಡಾಳೆ, ರಾಜು ಕುರಂದವಾಡೆ, ಆನಂದ ಗಂಧ್ ಹಾಗೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕಲ್ಲಪ್ಪ ಪಾಮ್ ನಾಯಕ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಹುಕ್ಕೇರಿ. ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಕಾರ್ಯಕ್ರಮದಲ್ಲಿ ಮಹರ್ಷಿಗಳು ಯಾವ ಒಬ್ಬ ಬೇಟೆಗಾರದಿಂದ ಮಹರ್ಷಿ ಯಾವ ತರ ಆದಂತ ಅನ್ನೋದರ ಬಗ್ಗೆ ನಾವೆಲ್ಲ ತಿಳ್ಕೊಂಡು ಅದಕ್ಕೆ ನಮ್ಮ ಉಪನ್ಯಾಸಕರಾದಂತ ಅವರು ಮಹರ್ಷಿ ವಾಲ್ಮೀಕಿ ಆದರು ಅನ್ನೋದರ ಬಗ್ಗೆ ತಿಳ್ಕೋಬೇಕು ಹಾಗೂ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತ ಮೌಲ್ಯಗಳು, ಆ ನಿಷ್ಠೆ, ಆ ಒಂದು ಸ್ಫೂರ್ತಿಯಿಂದ ಏನು ಒಬ್ಬ ಬೇಟೆಗಾರ ತಾಣದಲ್ಲಿ ಬೇಟೆಯಾಡುತ್ತಾ ಇರುವಂತ ಒಬ್ಬ ವ್ಯಕ್ತಿ ಹೇಗೆ ಮಹರ್ಷಿ ಆಗ್ಬಹುದು, ಹೇಗೆ ಮಹಾನ್ ವ್ಯಕ್ತಿ ಆಗ್ಬಹುದು, ಹೇಗೆ ನಮ್ಮ ಜಗತ್ತನ್ನ ಬೆಳಗಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ನಾನು ಡಿಟೇಲ್ ಆಗಿ ಮಾತಾಡೋದಿಲ್ಲ, ಇದರಲ್ಲಿ ಉಪನ್ಯಾಸ ದಿನದಲ್ಲಿ ಎಜುಕೇಶನ್ ಬಗ್ಗೆ ಅವರು ಹೇಳಿರುವಂತ ಒಂದು ಮಾತನ್ನು ಹೇಳ್ತಾ ನಾನು ಮುಂದುವರಿತೀನಿ. ವಾಲ್ಮೀಕಿ ಜ್ಯೋತಿ ಹೇಳ್ತಾರೆ, ಕಲಿತ ವಿದ್ಯೆಯೇ ನಿನ್ನ ಸಂಪತ್ತು, ಕಲಿಸಿದ ಜನರೇ ನಿನಗೆ ಸಂಬಂಧಿಕರು, ನೀನು ಇತರರಿಗೆ ಕಲಿಸುವುದೇ ನಿನ್ನ ಸಾಧನೆ. ಅಂದ್ರೆ ಮಹರ್ಷಿಗಳು ಅಂದಿನ ದಿನದಲ್ಲಿ ಏನು ಎಜುಕೇಶನ್ಗೆ ವಿದ್ಯಾಭ್ಯಾಸಕ್ಕಾಗಿ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಎಲ್ಲ ಸಮಾಜದ ಮುಖಂಡರು ಹಾಗೂ ಎಲ್ಲರೂ ನಾವು ಅರ್ಥ ಮಾಡ್ತೀವಿ.